ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜ್ಯ ಕಾಂಗ್ರೆಸ್ ನ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರೆ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವೀನ್ ಆಗೋದು ಅನಿವಾರ್ಯ ಅನ್ನಿಸುವ ಸ್ಥಿತಿ ಉಂಟಾಗಿದೆ. ಅಂದ್ರೆ ಚೇಂಜ್ ಆಫ್ ಲೀಡರ್ಶಿಪ್, ಮುಖ್ಯಮಂತ್ರಿಗಳ ನಾಯಕತ್ವ ಬದಲಾವಣೆ, ಹಿಂದುಳಿದ ವರ್ಗಗಳ ಮಹಾನಾಯಕನನ್ನ ನಾಯಕತ್ವವನ್ನು ಬದಲಾವಣೆ ಮಾಡಿ ಹೊಸ CM ಅನ್ನ ತರ್ತಾರೆ ಎನ್ನುವಂತಹ ಮಾತಿದೆಯಲ್ಲ, ಅದು ಸಾಕಷ್ಟು ಕೋಲಾಹಲಕ್ಕೆ, ಒಂದು ಹೊರಗಡೆ ಮತ್ತು ಪಕ್ಷದ ಒಳಗಡೆ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಈ ಸುದ್ದಿಯ ಮೂಲ ಏನು? ಯಾಕಾಗಿ ಈ ಸುದ್ದಿ ಬಂತು? ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಒಂದು ಸರಿಯಾದ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ? ಇದು ಇದೀಗ ಕಾಂಗ್ರೆಸ್ ಪಕ್ಷವನ್ನ ಜ್ವಾಲಾಮುಖಿಯ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಅಂತ ಕಂಡರೂ ಕೂಡ ಒಳಗಡೆ ಒಂದು ರೀತಿಯ ಬೇಗುದಿ, ಒಂದು ರೀತಿಯ ತಾಳಮಳ ಎಲ್ಲವೂ ಕಾಣ್ತಾ ಇದೆ. ಹಾಗಾದ್ರೆ ಈ ಬೇಗುದಿ ಯಾಕೆ, ಈ ತಾಳಮಳ ಯಾಕೆ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ರಾಜ್ಯದಲ್ಲಿ CM ಚೇಂಜ್ ಆಗ್ತವ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬದಲಾವಣೆ ಆಗತ್ತ. ಅಪವಾದಗಳನ್ನು ಹೊತ್ಕೊಂಡು ಮೂಡಾ ಪ್ರಕಂಡಲ್ಲಿ ಹಿಂದುಳಿದ ವರ್ಗಗಳ ಬಲಿಷ್ಠ ನಾಯಕನನ್ನ ಚೇಂಜ್ ಮಾಡೋದು ಅಷ್ಟು ಈಸಿ ಕೆಲಸ ಅದ. ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಈಗ ಪ್ರಭಾವಿ ನಾಯಕ ಪ್ರಿಯಾಂಕ್ ಖರ್ಗೆ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ಚರ್ಚೆ ಆಗ್ತದೆ. ಐ ಬೆಗ್ ಟು ಡಿಫರ್. ಆಯ್ತು, ಏನ್ ಹೇಳಿದ್ರು ಹೇಳ್ರಿ. ನಾನು ಹೇಳ, ಅವ್ರು ಏನ್ ಹೇಳಿದ್ರು, ಒಂದ್ ನಿಮಿಷ. ನಮ್ಮ ಅರುಣ್ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ಅವ್ರೇನು ಹೇಳಿದ್ರು, MB ಪಾಟೀಲ್ ಸಾಹೇಬ್ರು, ಸದ್ಯ ಖಾಲಿ ಇಲ್ಲ, ನನಗೂ ಈ ವಿಜಯಪುರದಿಂದ ಯಾರನ್ನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಒಂದು ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ ಪಾಪ. ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರು. XCMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ XCMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು, ಯಾರು ಮಸ್ದಿದ್ರು ಫಸ್ಟು ಅದನ್ನ ನೋಡ್ಕೊಳಕ್ ಹೇಳ್ರಿ. BJP ಇಲ್ಲ ಸರ್, ಯಾರು ಹೇಳ್ತಾರೆ ಈಗ? ಈಗ ಹೈಕಮಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನ ನಂಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಮುಂಚೆ ಥರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸಾರಸಗಟಾಗಿ ಅವರು ಅದನ್ನು ತಳ್ಳಿ ಹಾಕ್ತಿದ್ದಾರೆ ಪ್ರಿಯಾಂಕರ್ಗೆ. ಹಾಗಾದರೆ ಈ ಸುದ್ದಿ ಯಾಕೆ ಬಂತು, ಈ ಸುದ್ದಿ ಎಲ್ಲಿಂದ ಬಂತು? ಕೆಲವು ದಿನಗಳ ಹಿಂದೆ CM, DCM ದೆಹಲಿ ಹೋಗ್ತಾರೆ. ಅಲ್ಲಿ ಪಕ್ಷದ ವರಿಷ್ಠರ ಜೊತೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಮಹತ್ವದ ಚರ್ಚೆ ನಡೆಸ್ತಾರೆ, ಮೂಡಾ ಬಗ್ಗೆ ಚರ್ಚೆ ನಡೆಸ್ತಾರೆ. ಇದೇ ಹೊತ್ತಲ್ಲಿ ಗೃಹ ಮಂತ್ರಿ DR GPರಮೇಶ್ವರ್ ಸಪರೇಟ್ ಆಗಿ ಹೋಗ್ತಾರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ. ಅಲ್ಲಿಂದ ಈ ಸುದ್ದಿಯ ಕಿಡಿ ಹಾರುತ್ತೆ. ಹಾಗಾದ್ರೆ CM ನಿಜಕ್ಕೂ ಚೇಂಜ್ ಆಗ್ತಾರಾ? ಮತ್ತೆ ಅದೇ ಪ್ರಶ್ನೆಯನ್ನು ನಾವು ಮುಂದಿಡ್ತಿದ್ದೇವೆ. ಒಂದು ಮೂಡಾ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಮುಖ್ಯಮಂತ್ರಿಯ ತಲೆದಂಡಕ್ಕೆ ಪಟ್ಟು ಹಿಡಿದಿವೆ. ಗವರ್ನರು ಸ್ಯಾಂಕ್ಷನ್ ಮಾಡಿದರೆ ನ್ಯಾಯಾಲಯದಲ್ಲಿ ಹಿಯರಿಂಗ್ ನಡೆದಿದೆ. ನ್ಯಾಯಾಲಯದ ಆದೇಶ ಏನಾದರೂ CM ಅಗೇನೆಸ್ಟಿಗೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಮುಜುಗರ ಆಗುತ್ತೆ. ಆದ್ದರಿಂದ CM ರಾಜೀನಾಮೆ ಕೊಡೋದು ಅನಿವಾರ್ಯ ಆಗುತ್ತೆ ಅನ್ನೋದು ಹೊರಗಿನ ಲೆಕ್ಕಾಚಾರ, ಕಾಂಗ್ರೆಸ್ಸಿನ ಹೊರಗಿರುವ ಅಂದರೆ BJP ಲೆಕ್ಕಾಚಾರ ಅಥವಾ ಬೇರೆಯವರ ಲೆಕ್ಕಾಚಾರ. ಆದರೆ ಇದು ಹೊರಗಿನ ಒತ್ತಡವಷ್ಟೇ ಆಗಿದ್ದರೆ ಕಾಂಗ್ರೆಸ್ ಇದನ್ನು ಪೊಲಿಟಿಕಲಿ ಫೈಟ್ ಮಾಡುತ್ತೆ. ಸಿದ್ದರಾಮಯ್ಯನವರು ಇಂಥದ್ದು ಬಹಳಷ್ಟು ನೋಡಿದರೆ ರಾಜಕೀಯವಾಗಿ ಇದನ್ನು ಫೈಟ್ ಮಾಡ್ತಾರೆ. ಆದರೆ ಒಳಗಿನ ಒತ್ತಡಕ್ಕೆ ಏನು ಮಾಡ್ತೀರ? ಹಾಗಾದರೆ CM ಚೇಂಜ್ ವಿಚಾರವನ್ನು ಮಾತಾಡ್ತಾ ಇರೋರು ಯಾರು? ಈಗ ಉಪಮುಖ್ಯಮಂತ್ರಿ
ಡಿ ಕೆ ಶಿವಕುಮಾರ್ ಅವರು 30 ತಿಂಗಳ ನಂತರ ತಮಗೆ ಅಧಿಕಾರ ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಅವರ ಬೆಂಬಲಿಗರ ಒಂದು ಗುಂಪು ಹೇಳುತ್ತೆ. ಅವರೇನಾದರೂ ಮಾತಾಡ್ತಿದ್ದಾರಾ? ಇಲ್ಲ. ಅಥವಾ ಸಿದ್ದರಾಮಯ್ಯನವರ ಎಗೇನೆಸ್ಟ್ ಇರೋ ಯಾವುದಾದ್ರು ಗುಂಪು ಬಹಿರಂಗವಾಗಿ ಮಾತಾಡೋ ಮಟ್ಟಕ್ಕೆ ಧೈರ್ಯ ತೋರಿಸ್ತಾ ಇದೆಯಾ? ಇಲ್ಲ. ಹಾಗಾದರೆ ಯಾರು ಮಾತಾಡ್ತಿದ್ದಾರೆ? ಸಿ ಎಂ ಜೊತೆಗಿರೋದೇ ಮಾತಾಡ್ತಿರೋದು. ಎಂ ಬಿ ಪಾಟೀಲ್ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡಿದ್ದಾರೆ. ಇಲ್ಲ, ಮುಂದೆ ನೋಡೋಣ, ಸಿ ಎಂ ಆಗಬೇಕು ಅಂತಿದ್ದೀವಿ, ನೋಡೋಣ. ಆದರೆ ಈಗ ಎಲ್ಲ ಮಾತಾಡೋದು ಮಾತಾಡಿ, ಈಗ ಹುದ್ದೆ ಖಾಲಿ ಇಲ್ವಲ್ಲ, 28ಕ್ಕೆ ನೋಡೋಣ, ಸಿ ಎಂ ಕಂಟಿನ್ಯೂ ಆಗ್ತಾರೆ ಅಂತ ಅಲ್ಲೊಂದು ಚೆಕ್ ಪಾಯಿಂಟ್ ಇರುತ್ತೆ. ಎಂ ಬಿ ಪಾಟೀಲ್, ಹೌದು ನನ್ನ ಸೀನಿಯರು, ಸಿ ಎಂ ಚೇಂಜ್ ಆಗಂಗಿದ್ರೆ ನಾನು ರೇಸಲ್ಲಿದ್ದೀನಿ. ಅಷ್ಟೇ ಅಲ್ಲ, ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ನಾನು ರೇಸಲ್ಲಿದ್ದೀನಿ. ಡಿ ಕೆ ಅವರು ನೇರವಾಗಿ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಇದ್ದಾರೆ, ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ, ಎರಡು ಪೋರ್ಟ್ಫೋಲಿಯೋ ಇದೆ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಇರಿಗೇಷನ್ ಮಿನಿಸ್ಟರ್ ಇದ್ದಾರೆ, ಎಷ್ಟು ಅಂತ ಜವಾಬ್ದಾರಿ, ಈ ಥರ ನೇರವಾಗಿ ಹೇಳ್ತಾರೆ. ಹಾಗಾದರೆ ಹೊರಗಿನ ಒತ್ತಡಕ್ಕಿಂತ ಒಳಗಿನ ಬೇಗುದಿ ಏನಿದೆ? ಹಾಗಾದರೆ ಕಾಂಗ್ರೆಸ್ ಒಳಗೆ ಏನೆಲ್ಲ ಆಗ್ತಾ ಇದೆ? ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ ಕಾಂಗ್ರೆಸ್ ಒಳಗಿನ ಕ್ಯಾಂಪಿನಲ್ಲೇ ಬರ್ತಾ ಇರೋದೇ ಇದಕ್ಕೆ ಮುಖ್ಯವಾದಂತಹ ಕಾರಣ. ಹೈಕಮಾಂಡು ಪರಿಶೀಲನೆಯನ್ನು ಮಾಡ್ತಾ ಇಲ್ಲ, ಒಂದು ವೇಳೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಅಂತ ಪ್ರಿಯಾಂಕರ್ಗೆ ನೇರವಾಗಿ ಹೇಳ್ತಾರೆ. ಪ್ರಿಯಾಂಕರ್ಗೆ ಒಂದು ರಾಜ್ಯದ ಪ್ರಭಾವಿ ಮಂತ್ರಿ, ಎರಡನೇದು ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರ ಮಗ. ಆದರೆ ಈ ಸುದ್ದಿ, ಈ ನಾಯಕರು ಸಿದ್ದರಾಮಯ್ಯನವರ ಬೆಂಬಲಿಗರೇ ಇದನ್ನು ಮಾತಾಡ್ತಾ ಇದ್ದಾರಲ್ಲ, ಹಾಗಾದರೆ ಏನಾಗ್ತಾ ಇದೆ? ಇದು ಕಾಂಗ್ರೆಸ್ಸನ್ನು ಇವತ್ತಿನ ಸ್ಥಿತಿನಲ್ಲಿ ಎಲ್ಲೋ ಒಂದು ಕಡೆ ದುರ್ಬಲ ಮಾಡ್ತಾ ಇದೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡ್ತಿದ್ದಾರೆ. ಎರಡನೇ ಸರಿ ಸಿ ಎಂ ಆಗಿ ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಇರ್ತೀನಿ ಅಂತ ಘೋಷಣೆ ಮಾಡುವ ಹೊತ್ತಿಗೆ ಅವರ ವಿರುದ್ಧ 3 ಪ್ರಕರಣದ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟು ಅವರೀಗ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿದರೆ ಕೋರ್ಟಿನ ತೀರ್ಪು ಏನಾಗುತ್ತೋ ನೋಡಬೇಕು. ಅಂದರೆ ರಾಜಕೀಯ ಬದುಕಿನ ಒಂದು ಅಗ್ನಿ ಪರೀಕ್ಷೆಯನ್ನು ಅವರು ಎದುರಿಸ್ತಿರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಒಳಗಿನಿಂದಲೇ ಸಿ ಎಂ ಬದಲಾವಣೆಯ ಧ್ವನಿ ಬರ್ತಿರೋದಿದೆಯಲ್ಲ, ಅದು ಇದೀಗ ಒಂದು ಹೊಸ ವಿದ್ಯಮಾನ ಆಗಿ ಪರಿಣಮಿಸ್ತಿದೆ. ಆದ್ದರಿಂದಲೇ ನಾನು ಹೇಳಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಇದು ಸಕಾಲ. ಕಾಂಗ್ರೆಸ್ ಹೈಕಮಾಂಡ್ ಇದೀಗ ತನ್ನ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಇದು ಈಗ ಎದ್ದಿರುವ ಸುದ್ದಿಗಳ ಬಗ್ಗೆ ಒಂದು ಖಚಿತವಾದ ಕ್ಲಾರಿಫಿಕೇಶನ್ನನ್ನು ಕೊಡಬೇಕು. ಯಾವುದಾದ್ರು ಡೆವಲಪ್ಮೆಂಟಿಗೆ ಕಾಯ್ತಿದ್ದಾರಾ? ಸಿ ಎಂ ಬದಲಾವಣೆ ಕಾಂಗ್ರೆಸ್ ಹೈಕಮಾಂಡ್ನ ಪರಿಶೀಲನೆಯಲ್ಲಿ ಇದೆಯಾ? ಈ ಹಂತದಲ್ಲಿ ಬದಲಾವಣೆ ಸಾಧ್ಯವಾ? ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಬರುವ ಚುನಾವಣೆಗಳನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ಸಿಗೆ ಶಕ್ತಿ ಇದೆಯಾ? ಹೀಗೆಲ್ಲ ಪ್ರಶ್ನೆಗಳು ಆ ನಂತರ ಉದ್ಭವ ಆಗುತ್ತೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟನೆಯನ್ನು ಯಾಕೆ ಕೊಡ್ತಿಲ್ಲ? ಇದು ಕೂಡ ಇಂಪಾರ್ಟೆಂಟೇ. ಸ್ಪಷ್ಟನೆಯನ್ನು ಕೊಡಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಯಾಕೆ ಕೊಡ್ತಿಲ್ಲ? ಯಾಕೆ ವರದಿಗಳನ್ನು ತಳ್ಳಾಡ್ತಿಲ್ಲ? ಸುಜೇವಲ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಎಲ್ಲದಕ್ಕೂ ಬಂದ್ಬಿಡ್ತಾರೆ. ಸಿದ್ದರಾಮಯ್ಯನವರು ಡಿಫೆಂಡ್ ಮಾಡೋಕ್ಕೆ ಅವರು ಇಲ್ಲಿಗೆ ಬಂದರು, ಮೀಟಿಂಗ್ ಮಾಡಿದರು, ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರು, ಎಲ್ಲ ಸರಿ. ಆದರೆ ಈಗ ಒಂದು ಸ್ಟೇಟ್ಮೆಂಟ್, ನೋ ಕ್ವಶನ್ ಆಫ್ ಚೇಂಜ್ ಆಫ್ ಲೀಡರ್ಶಿಪ್, ಅದನ್ನು ಯಾಕೆ ಹೇಳ್ತಿಲ್ಲ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆದ್ದರಿಂದ ಕಾಂಗ್ರೆಸ್ಸಿನ ಆಂತರಿಕ ಗೊಂದಲವನ್ನು ಬಗೆಹರಿಸೋದಕ್ಕೆ ಏನಾದರೂ ಸರ್ಜರಿಯನ್ನು ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆಯಾ ಎನ್ನುವುದೇ ಈ ಕ್ಷಣದ ಒಂದು ದೊಡ್ಡ ಕ್ವಶನ್ ಮಾರ್ಕ್. ವಿದೇಶಕ್ಕೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ಪ್ರವಾಸ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಆದರೂ ಕೂಡ ರಾಜಕಾರಣದಲ್ಲಿ ಖಾಸಗಿ ಪ್ರವಾಸಗಳೇ ಇಡೀ ಪ್ರಕರಣಗಳಿಗೆ ಹೊಸ ತಿರುವು ಕೊಡುವಷ್ಟು ಪೊಟೆನ್ಷಿಯಲ್ ಇರುತ್ತೆ. ನಾನು ಅವ್ರನ್ನ ದೃಷ್ಟಿಲಿ ಇಟ್ಕೊಂಡು ಹೇಳ್ತಿಲ್ಲ, ಬಹಳಷ್ಟು ಖಾಸಗಿ ಪ್ರವಾಸಗಳು ಅವರವರ ರಾಜ್ಯಗಳ ರಾಜಕಾರಣಕ್ಕೆ ಹೊಸ ತಿರುವು ಕೊಡುವಷ್ಟು ರೋಚಕವಾಗಿಯೂ ಇರುವಂಥ ಉದಾಹರಣೆಗಳು ಭಾರತ ರಾಜಕಾರಣದಲ್ಲಿ ಕಂಡಿದ್ದೇವೆ. ಹೀಗಾಗಿ ಕಾಂಗ್ರೆಸ್ಸು ನಿಜಕ್ಕೂ ಒಂದು ರೀತಿಯಲ್ಲಿ ಎಲ್ಲರ ದೃಷ್ಟಿಗೆ ಒಳಗಾಗಿದೆ. ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಸಿದ್ದರಾಮಯ್ಯನವರು ಈ ಒಂದು ಅಗ್ನಿ ಪರೀಕ್ಷೆಯಿಂದ ಹೇಗೆ ಹೊರಹೊಮ್ಮುತ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.